ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಫುಲ್ ಅಲರ್ಟ್ ಆಗಿದೆ. ದೆಹಲಿಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಅಂತಿಮ ಪಟ್ಟಿ ಬಿಡುಗಡೆಗೆ ಕಾಂಗ್ರೆಸ್ ನಾಯಕರು ಸರ್ಕಸ್ ಅನ್ನು ನಡೆಸುತ್ತಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಮಹತ್ವದ ಸಭೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲ ಕೂಡ ಭಾಗಿಯಾಗ್ತಾರೆ. ಸಿದ್ದರಾಮಯ್ಯ ಡಿಕೆಶಿ ಅನುಪಸ್ಥಿತಿಯಲ್ಲೇ ಸಭೆಯನ್ನು ನಡೆಸಲಾಗುತ್ತೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಈಗಾಗಲೇ 166 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಿಸಿದೆ ಕಾಂಗ್ರೆಸ್. ಉಳಿದ 58 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ನಡೆಸಲಾಗ್ತಾ ಇದೆ. ಕೈ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರ ಚರ್ಚೆಯಾಗುತ್ತೆ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಇನ್ನು 58 ಕ್ಷೇತ್ರ ಇದೆ. ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ನಿಭಾಯಿಸುತ್ತೆ ಕಾದು ನೋಡಬೇಕಿದೆ. ಒಂದಿಷ್ಟು ನಾಯಕರು ಈಗಾಗಲೇ ಲಾಭಿ ನಡೆಸುತ್ತಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ, ಮತ್ತೊಂದು ಕಡೆ ಡಿಕೆಶಿ ಅವ್ರನ್ನ ಭೇಟಿ ಮಾಡಿ, ಪದೇ ಪದೇ ಅವರ ನಿವಾಸಕ್ಕೆ ಭೇಟಿ ಮಾಡಿ ಅವ್ರ ಜೊತೆ ಗುರುತಿಸ್ಕೊಂಡು ಟಿಕೆಟ್ಗಾಗಿ ಲಾಭಿ ನಡೆಸ್ತಿದ್ದಾರೆ. ಸೊ ಯಾರಿಗೆಲ್ಲ ಟಿಕೆಟ್ ಫೈನಲ್ ಆಗುತ್ತೆ ಇನ್ನು ಉಳಿದಂಥ 58 ಕ್ಷೇತ್ರದಲ್ಲಿ ಅನ್ನೋದನ್ನು ಕಾದು ನೋಡಬೇಕಿದೆ. ಸಭೆ ಇದೆ ಇವತ್ತು ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಸಿದ್ದರಾಮಯ್ಯ ಡಿಕೆಶಿ ಇಬ್ಬರೂ ಕೂಡ ಹೋಗ್ತಾ ಇಲ್ಲ. ಅನುಪಸ್ಥಿತಿಯಲ್ಲಿಯೇ ಸಭೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ. ಕೈ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಗಂಭೀರ ಚರ್ಚೆಯಾಗುತ್ತೆ ಈ ಸಭೆಯಲ್ಲಿ. ಉಳಿದಂಥ 58 ಕ್ಷೇತ್ರಗಳಿಗೆ ಟಿಕೆಟ್ ಫೈನಲ್ ಮಾಡೋ ಸಾಧ್ಯತೆ ಈ ಒಂದು ಸಭೆಯಲ್ಲಿ ಚರ್ಚೆಯಾಗುತ್ತೆ. ಯಾರಿಗೆಲ್ಲ ಕೊಟ್ಟರೆ ಒಳಿತು ಕಾಂಗ್ರೆಸ್ಗೆ, ಅಲ್ಲಿಂದ ಯಾರು ಅಭ್ಯರ್ಥಿ ಆದರೆ ಗೆಲ್ತಾರೆ, ಇದೆಲ್ಲದನ್ನು ಲೆಕ್ಕಾಚಾರ ಹಾಕಿ ಫೈನಲ್ ಲೀಸ್ಟನ್ನು ರೆಡಿ ಮಾಡುವಂಥದ್ದು. ಭಾವ